ಸಂಸಾರ ಹೆಂಗಿತ್ತಲ್ಲ, ಕೂಲಿನೋ ನಾಲಿನೋ ಮಾಡಿಕೊಂಡು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿತ್ತು. ಈ ಕೊರೋನ ಮಾರಿ ಬಂದು ನನ್ನ ಇಡೀ ಸಂಸಾರ ಸರ್ವನಾಶ ಆಗೋತು. ನನ್ನ ಮಗ ಅಮ್ಮಲ್ಲ ಸೊಸೆ ಸರಸ್ವತಿ ನನ್ನ ಮೊಮ್ಮಕ್ಕಳು ಸಣ್ಣು ಎಲ್ಲಾದ್ರೂ ಕಳ್ಕಂಡೆ, ಎಲ್ಲಾದ್ರೂ ಕಳ್ಕಂಡೆ, ಬಾ ಎಲ್ಲಾದ್ರೂ ಕಳ್ಕಂಡೆ. ಇವತ್ತ ನನಗೆ ಯಾರು ಇಲ್ಲ, ಯಾರು ಇಲ್ಲ, ನಾನೊಬ್ಬ ಭಿಕಾರಿ ಆಗಿರಲಿ, ಭಿಕಾರಿ ಆಗಿರಲಿ. ಲಸಿಕೆ ಇರ್ಲಿಲ್ಲ, ಹೀಗಾಗಿ ನಾ ಎಲ್ಲಾದ್ರೂ ಕಳ್ಕಂಡೆ, ಎಲ್ಲಾದ್ರೂ ಕಳ್ಕಂಡೆ. ಸಣ್ಣ ಸಂಸ್ಥೆಯವರು ಬೀದಿಗೆ ಹೋಗಿ ಓಣಿ ಓಣಿಗೆ ಹೋಗಿ ನಾಟಕ ಮಾಡಿ ತೋರಿಸಿದ್ರು, ಹಾಡು ಹೇಳಿ ತೋರಿಸಿದ್ರು. ಕರೋನಾದಿಂದ ಸಾವು ನೋವು ಬರೋದಿಲ್ಲ, ನೀವು ಲಸಿಕೆ ಹಾಕಿಸ್ಕೇರಿ. ಮಕ್ಕಳಿಗೆ ಲಸಿಕೆ ಬಂದವು, ಯುವಕರಿಗೆ ಲಸಿಕೆ ಬಂದವು, ವಯಸ್ಸಾದ ನನ್ನಂತವ್ರಿಗೆ ಲಸಿಕೆ ಬಂದವು. ಹಾಕಿಸ್ಕೊಡ್ರಪ್ಪ, ಹಾಕಿಸ್ಕೊಡ್ರಿ ಅಂತ ಬೀದಿ 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 ನಮ್ ಜನ ಅಸಡ್ಡೆ ತೋರಿಸ್ತಾರ, ನಿರ್ಲಕ್ಷ್ಯ ಮಾಡ್ತಾರ. ಬೇಡ್ರಪ್ಪ ಬೇಡ, ನಿಮ್ ಕೈ ಮುಗಿತೀರಿ. ನನ್ನ ಸಂಸಾರದಾಗೆ ನಿಮ್ ಸಂಸಾರ ಆಗೋದ್ ಬೇಡ, ನಿಮ್ ಸಂಸಾರ ಆಗೋದ್ ಬೇಡ.